근데 이 원나프에다가 아주마 그리고 아들 위자료 확인하니 문진에 반드는 것들 마다르베다기도 그래서 버틴 돈에 난 코라 소파 마인드레 디스터브 다기데 아든 디지스 마트 코라 소파 이지리 아들 샤메일리 아주마 다르바기 문제 마다르베 반드니 ಒಂದು ಅಂದ್ರೆ ಯಾವತ್ತು ಆರ್ ನಗರ್ ಕಡೆಯಿಂದ ಕೋಣ ಕುಂಟೆ ಕ್ರಾಸ್ ಕಡೆ ಹೋಗ್ಬೇಕಾದ್ರೆ ರೋಡಲ್ಲಿ ಅವರು ಬಂದು ಅದು ಅಪಘಾತ ಆಯ್ತು. ಅದು ಹೇಗಾಯ್ತು ಎತ್ತ ಎಲ್ಲ ಅಂದ್ರೆ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಕೊಟ್ಟಿದ್ದೀನಿ, ನೀವೆಲ್ಲ ನೋಡಿದ್ದೀರಾ. ಆದ್ರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ಬೇಕಂತಂದ್ರೆ ಅಂದ್ರೆ ಕೆಲವು ಕಡೆ ಎಲ್ಲ ಇಟ್ಕೊಂಡ್ರಂತೆ ಅದಂತೆ ಇದಂತೆ ನಾನು ಖಂಡಿತ ಅಲ್ಲಿಂದ ಓಡೋಗ್ಲಿಲ್ಲ. ಆಕ್ಸಿಡೆಂಟ್ ಆದ ತಕ್ಷಣ ನಾನು ಅವ್ರನ್ನ ನಾನೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೀನಿ. ಆಕ್ಸಿಡೆಂಟ್ ಆದ್ಮೇಲೆ ನನ್ನ ಕಾರ್ದು ಬಂಪರು ಒಂದ್ ಸೈಡ್ ಅಷ್ಟೇ ಬಿಚ್ಚೋಗಿತ್ತು. ಆ ಪೂರ್ತಿ ಬಂಪರ್ನ ನಾನು ಎಳ್ದು ಬೀಸಾಡಿದೆ, ಯಾಕೆಂತಂದ್ರೆ ಸ್ವತಃ ನನ್ನ ಕಾರಲ್ಲಿ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದನ್ನ ನಾನು ಉದ್ದೇಶದಿಂದ. ಸೊ ನೀವು ಆರ್ಡಿ ನಾವು ಕೆಲವು ಕಡೆ ಪೂರ್ತಿ ಬಂಪರೇ ಬಿಚ್ಚೋಗಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಿ ಅಂದರೆ ಅದು ನಾನೇ ಹೇಳ್ದಾಗ ಕೇಳೋದು ಆ ಪೂರ್ತಿ ಬಂಪರ್ನ. ಸೊ ಬಟ್ ನಾನೇ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಿಲ್ಲ ಅಂತ. ಓ ಫಸ್ಟು ಲೇಡಿಯವ್ರನ್ನ ರಕ್ತ ಬರ್ತಾ ಇತ್ತು, ನಾನು ಅವ್ರನ್ನ ಮಳ್ಳಿಗೆ ಹಾಕ್ಕೊಂಡು ತಕ್ಷಣ ಅವ್ರನ್ನ ಏನಾಗಲ್ಲ ಏನಾಗಲ್ಲ ಅಂತ ಹೇಳ್ತಾ ಇದ್ದೆ. ತಕ್ಷಣ ಇಲ್ಲಿ ಹತ್ರದ ಹಾಸ್ಪಿಟ್ಲ್ ಯಾವ್ದಿದೆ ಅಂತ ಕೇಳಿದೆ. ಅಲ್ಲಿ ಯಾರೋ ಆಸ್ತ್ರ ಹಾಸ್ಪಿಟ್ಲ್ ಇದೆ ಅಂತ ಹೇಳಿದ್ರು. ತಕ್ಷಣ ಅಲ್ಲಿಂದ ಕರ್ಕೊಂಡು ಹೋಗಿ ಒಬ್ರು ಆಟೋದವ್ರು ಬಂದ್ರು, ಆಟೋದವ್ರನ್ನ ಅಲ್ಲಿ ಕೂರಿಸ್ದೆ, ಅವರ ಆಟೋದವ್ರು ಮಲಗಿಸ್ದೆ ಆಕ್ಚುಲಿ. ಆಮೇಲೆ ಅವರಿದ್ರು, ಅವ್ರು ಕೇಳಿದೆ ನಿಮ್ಗೆ ಏನಾಗಬೇಕು ಅವರು ಅಂತ. ಮಿಸ್ಸಸ್ ಅಂತಂದ್ರು, ಸರ್ ಬನ್ನಿ ನೀವು ಅಂತ ಅವ್ರನ್ನ ಆಟೋದವ್ರ ಮುಂದೆ ಕೂರಿಸ್ದೆ. ಅವ್ರನ್ನ ಕಳಿಸಿ ನಾನು ಹಿಂದ್ಗಡೆ ಇನ್ನೊಂದು ಕಾರು ಬಂತು, ಇನ್ನೊಂದು ಕಾರಲ್ಲಿ ನನ್ನನ್ನು ಅಲ್ಲಿ ಡ್ರಾಪ್ ಮಾಡಿದ್ರು ಹಾಸ್ಪಿಟ್ಲ್ ಹತ್ರ. ಸೊ ನಾನೇ ಹಾಸ್ಪಿಟ್ಲಿಗೆ ಹೋದೆ, ಹಾಸ್ಪಿಟ್ಲ್ ನಾನೇ ಸೇರಿಸ್ದೆ. ಅಷ್ಟೊತ್ತಾಗಲಿ ನಾನು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನಾನೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೆ ನನ್ನ ಕಡೆಯಿಂದ ಈ ಥರದ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ. ಓ ಅದಾದಮೇಲೆ ಅವರು ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಆಲ್ರೆಡಿ ಅವ್ರ ಲೇಡಿ ಹೋಗ್ಬೇಕಿದ್ರು ಅಂತ ಹೇಳಿದ್ರು. ನನ್ಗೆ ಆಲ್ರೆಡಿ ಅಷ್ಟೊತ್ತಿಗೆ ಆಲ್ರೆಡಿ ನನಗೆ ನನ್ನ ಮನಸ್ಸಿಗೆ ಒಪ್ಪಿಸ್ತೋಗಿದ್ದೆ. ಇವರು ವೈಟ್ ಹೆಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಪೊಲೀಸರು ಬಂದು ನನ್ನನ್ನು ಕರ್ಕೊಂಡೋಗಿ ಪ್ರೊಸೀಜರ್ ಹೆಂಗಿದೆ ಮಾಡಿದ್ರು. ಫಸ್ಟು ಕುಡ್ದಿದ್ಯಾ ಏನು ಅಂತ ಕೇಳಿದ್ರು. ಇಲ್ಲ ಸರ್ ಅಂತಂದೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು. ಅವ್ರ ಕಡೆಯವ್ರು ಯಾರೋ ಬಂದರು, ಅವ್ರ ಕಡೆಯವ್ರು ಯಾರೋ ಬರೋವರೆಗೂ ವೆಯ್ಟ್ ಮಾಡಿಸಿ ಅವ್ರ ಮುಂದೆ ನಿಲ್ಲಿಸಿ ನನಗೆ ಆ ಮೀಟ್ರ್ ಟೆಸ್ಟ್ ಮಾಡಿಸಿದ್ರು. 0 ಅಂತ ಬಂತು. ಆ 0 ಅಂತ ಬಂದಾದ್ಮೇಲೂ ಇಲ್ಲ ಒಂದು ಕೆಲಸ ಮಾಡಿ ನೀವು ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೊಂಬಿಡಿ ಅಂತಂದರು. ಸರಿ ಸರ್ ಆಯಿತು ಅಂತ ಹೇಳಿ ಅವತ್ತು ರಾತ್ರಿ ಹೋಗಿ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೊಂಡು ಬಂದೆ. ಸೊ ಇದು ಹೋಲ್ ನೈಟ್ ಆಗಿತ್ತು. ಬೆಳಿಗ್ಗೆ ಒಂದು ಬೆಳಿಗ್ಗೆ ಎಲ್ಲ ಇನ್ಸ್ಪೆಕ್ಟರ್ ಬಂದರು. ಸೊ ಸ್ಟೇಷನ್ ಜಾಮ್ ಆದ ಮೇಲೆ ನನ್ನನ್ನು ಬಿಡುಗಡೆ ಮಾಡಿದ್ರು. ಇದು ನಡೆದದ್ದು. ಒಂದೇನಂತಂದ್ರೆ ಈಗ ಅಂದ್ರೆ ನಾನು ಒಂದು ಅಂದ್ರೆ ನಾನು ತುಂಬಾ ಕೆಲವು ವಿಷಯಗಳನ್ನ ನಾನು ನೋಡಿದ್ರಿಂದ ಹೇಳ್ತಾ ಇದ್ದೀನಿ. ಅಂದ್ರೆ ನಾನು ಆ ಕ್ಷಣದಲ್ಲಿ ಒಬ್ಬ ಮನುಷ್ಯನಾಗಿ ನಾನು ಏನ್ ಮಾಡಕ್ ಸಾಧ್ಯ ಅದನ್ನ ನಾನು ಮಾಡಿದೆ. ನಾನೆಲ್ಲೂ ಓಡೋಗ್ಲಿಲ್ಲ ಆ ಕ್ಷಣದಲ್ಲಿ. ನನ್ನ ಪೂರ್ತಿ ಇದೇನಿತ್ತು ಅಂತಂದ್ರೆ ಹೇಗಾದ್ರೂ ಮಾಡಿ ಆ ಜೀವಗಳನ್ನ ಉಳಿಸ್ಕೋಬೇಕು ಅನ್ನೋದೇ ಇತ್ತು. ಯಾಕಂದ್ರೆ ನನ್ಗೆ ಆ ನೋವು ಗೊತ್ತಿದೆ. ಈಗ ಅವರಂದಿರ್ಬೋದು, ಯಾಕಂದ್ರೆ ನನಗ್ ನೋವಿದೆ ಹೌದು, ಬಟ್ ನನ್ನ ನೆರವಿದೆ ಅಂದ್ರೆ ನನ್ಗಿನ್ ಜಾಸ್ತಿ ನೋವು ಅವ್ರಿಗಿದೆ ಅಂತ. ಯಾಕಂದ್ರೆ ಇದೇ ತರ ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ತಂದೆನ ಆಕ್ಸಿಡೆಂಟ್ ಅಲ್ಲಿ ಕರ್ಕೊಂಡು ನಾನು ಸುಮಾರು ಒಂದು 25 ವರ್ಷ 26 ವರ್ಷ ಇವತ್ತರೆಗೂ ನಮ್ ಆಕ್ಸಿಡೆಂಟ್ ಮಾಡಿದಂಗೆ ಯಾರು ಅಂತ ಗೊತ್ತಿಲ್ಲ. ಪ್ರತಿ ಗೌರಿ ಹಬ್ಬ ಬಂದಾಗಲೂ ನನ್ಗೆ
ಗೌರಿ ಹಬ್ಬದ ದಿನ ನಮ್ಮ ತಂದೆ ಸತ್ತದ್ದು, ಪ್ರತಿ ಗೌರಿ ಹಬ್ಬದ ದಿನ ಬಂದಾಗಲೂ ನನ್ಗೆ ಅದೇ ನೆನಪಾಗುತ್ತೆ. ಸೊ ನನ್ಗೆ ಗೊತ್ತಿದೆ ಅವ್ರ ದುಃಖ ಏನು ಅಂತ. ಇವತ್ತರು ಆ ಡ್ರೈವರ್ ಅಂತ ನನ್ಗೆ ಗೊತ್ತಿಲ್ಲ, ಇಲ್ಲಿ ಅಟ್ಲೀಸ್ಟ್ ನಂಗೊಂದು ಅವಕಾಶ ಇದೆ. ಅಟ್ಲೀಸ್ಟ್ ಓಕೆ, ನಾನು ನಿಮ್ಮ ನೋವಲ್ಲಿ ಭಾಗಿ ಇದ್ದೀನಿ ಅಂತ ಹೇಳ್ಕೊಳ್ಳೋಷ್ಟು ಅಟ್ಲೀಸ್ಟ್ ನನಗೊಂದು ಅವಕಾಶ ಇದೆ ಇದರಲ್ಲಿ. ಮತ್ತೆ ನಾನು ನೀನು ಹೇಳದೇನಿಲ್ಲ, ನಾನೆಲ್ಲರೂ ಕಾಮಿಡಿ ಚೆನ್ನಾಗಿ ಮಾಡ್ತೀಯ ನಗಿಸ್ತೀಯ ಅಂತ ಹೇಳ್ತಿದ್ರು. ನಾನೆಲ್ಲರೂ ನಗ್ಸಕ್ಕೆ ಇಷ್ಟಪಡ್ತೀನಿ, ಬಟ್ಟು ಇನ್ನೊಬ್ರು ದುಃಖ ಕೊಡ್ಬೇಕು ಅನ್ನೋದು ಖಂಡಿತ ನನ್ನಲ್ಲಿಲ್ಲ. ದಯವಿಟ್ಟು ನೀವು ಅದನ್ನ ಅಂದ್ರೆ ಏನಾದ್ರೂ ಮಾಡ ಅಂದ್ರೆ ಹಿಟ್ ಅಂಡ್ ರನ್ ಅಂತಾಗ್ಲಿ ಮತ್ತೊಂದಾಗ್ಲಿ ದಯವಿಟ್ಟು ಆತರ ಏನ್ ಮಾಡ್ಬೇಡಿ. ನಾನು ಕೈಲಾಗದನ್ನ ಆ ಕ್ಷಣದಲ್ಲಿ ನಾನು ಏನ್ ಬೇಕು ನಾನು ಮಾಡಿದ್ದೀನಿ. ಮತ್ ನಾನು ಇನ್ನೊಂದು ಕೇಳ್ಕೊಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಈ ಹೇಳಿಕೆ ನಂಗೆ ಸಿಕ್ಕಿದೆ. ಯಾಕಂದ್ರೆ ಈ ಜಾಗದಲ್ಲಿ ಕೂತ್ಕೊಂಡು ನಾನು ಇನ್ನೊಂದು ವಿಚಾರ ಹೇಳಬೇಕು, ಯಾಕಂದ್ರೆ ಇದನ್ನೆಲ್ಲ ನೋಡ್ತಾ ಇರ್ತಾರೆ ಎಲ್ರು. ಯಾರಾದ್ರೂ ಆಕ್ಸಿಡೆಂಟ್ ಆದ್ರೆ ಮುಂದೆ ದಯವಿಟ್ಟು ಅಲ್ಲಿಂದ ಓಡಕ್ ಹೋಗ್ಬೇಡಿ, ಯಾಕಂದ್ರೆ ನಮ್ ಜೀವ ಕಾಯ್ತಾ ಇರುತ್ತೆ. ನೀವು ಓಡೋಗೋದ್ರಿಂದ ಅಥವಾ ಇನ್ನೊಂದ್ರಿಂದ ಆ ಕ್ಷಣದಲ್ಲಿ ಭಯ ಆಗುತ್ತೆ. ರಕ್ತ ನೋಡಿದಾಗ ಅಥವಾ ಜನ ಸೇರ್ಕೊಂಡಾಗ ಅಥವಾ ಪೊಲೀಸರು ಬಂದು ಏನ್ ಮಾಡ್ಬಿಡ್ತಾರೋ, ಅವ್ರ ಕಡೆಯವ್ರು ಬಂದು ಏನ್ ಮಾಡ್ಬಿಡ್ತಾರೋ, ಈ ತರ ಸಾವಿರ ತಲೆಗಳಲ್ಲಿ ಓಡ್ತಾ ಇರುತ್ತೆ. ಅಂದ್ರೆ ಆ ಕ್ರಮನ ಅನುಭವಿಸ್ದಾಗ ಮಾತ್ರ ಗೊತ್ತಿರುತ್ತೆ. ಆ ಕ್ಷಣದಲ್ಲಿ ಸ್ವಲ್ಪ ಧೈರ್ಯ ತಂದ್ಕೊಂಡು ಹಾಸ್ಪಿಟಲ್ ಸೇರಿಸಿ. ನನ್ನ ಕೇಸಲ್ಲಿ ನಾನು ಫೇಲ್ ಆದೆ, ನನ್ನ ದುರದೃಷ್ಟ. ಅಟ್ಲೀಸ್ಟ್ ನಿಮ್ಗಾದ್ರೂ ಪುಣ್ಯ ಬರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ತುಂಬಾ ಜನ ನೀವೆಲ್ಲ ಕಾಲ್ ಮಾಡಿದ್ರಿ ಪರ್ಸನಲ್ ಆಗಿ, ನಿಮ್ ಸೈಡ್ ಆಫ್ ದ ಸ್ಟೋರಿ ಏನಿದೆ ಏನಾದ್ರು ಇದ್ರೆ ಹೇಳ್ಕೊಳ್ಳಿ ಅಂತ. ನನ್ ಕಾಲ್ ರಿಸೀವ್ ಮಾಡಕ್ ಆಗಿರ್ಲಿಲ್ಲ ಯಾರದು, ಯಾಕಂದ್ರೆ ನಾನು ಆಡ್ರಿ ಹೇಳ್ದಂಗೆ ನಂಗೆ ಏನ್ ಹೇಳ್ಬೇಕು ನನ್ಗೆ ಗೊತ್ತಿರ್ಲಿಲ್ಲ. ನಾನು ಕೂಡ ಮೆಂಟಲಿ ಅಷ್ಟೇ ಡಿಸ್ಟರ್ಬ್ ಆಗಿದೆ. ಇನ್ನು ಅವ್ರ ಫ್ಯಾಮಿಲಿನ ಹೋಗಿ ಮಾತಾಡ್ಸಿದ್ರ ಹಂಗೆ ಹಿಂಗೆ ಅಂತೆಲ್ಲ ನೀವು ಒಂದಷ್ಟು ಜನ ಕೇಳಿದ್ರಿ. ನಾನೇನು ಅಂತ ಹೋಗಿ ಅವ್ರನ್ನ ಕೇಳಿ, ನಾನೇನು ಅಂತ ಹೋಗ್ಬಿಟ್ಟು ಅವ್ರನ್ನ ಅವ್ರ ಕಾರ್ಯಗಳು ಇನ್ನೊಂದು ಮತ್ತೊಂದು ನಡೀತಾ ಇರುತ್ತೆ. ನನಗೆ ಹೋಗ್ಬಿಟ್ಟು ಏನಂತ ಹೇಳಿ ಅವ್ರಿಗೆ, ಅದಕ್ಕೊಂದಷ್ಟು ಧೈರ್ಯ ಬೇಕಲ್ಲ, ಅದಕ್ಕೊಂದಷ್ಟು ಟೈಮ್ ಬೇಕು ನನಗೂ ಅದನ್ನ ಸುಧಾರಿಸ್ಕೊಳ್ಳೋದಕ್ಕೆ. ಅದಲ್ಲದೆ ಒಬ್ರು ಗೊತ್ತಿರೋ ಕಡೆಯಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೀನಿ. ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಆಗೋದಿದ್ರೆ ಖಂಡಿತ ಮಾಡ್ತೀವಿ, ದಯವಿಟ್ಟು ಏನಾದ್ರು ಇದ್ರೆ ಹೇಳಿ ಅಂತ. ಅವ್ರಿನ್ನು ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ರೆ ಇಷ್ಟು ನಡೆದಿರೋದು, ಯಾಕಂದ್ರೆ ಇದು ನನ್ನ ಕಡೆಯಿಂದ ಒಂದು ಸ್ಪಷ್ಟನೆ ಕೊಡ್ಬೇಕಾಗಿತ್ತು ಅವತ್ತೇ. ಅವತ್ತು ನಾನು ಕೊಡೋ ಸ್ಥಿತಿಯಲ್ಲಿ ಇರಲಿಲ್ಲ, ಯಾಕಂದ್ರೆ ಇಲ್ಲಿಂದ ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು ಕೂಡ ನನಗೂ. ಅಷ್ಟು ಟೈಮ್ ನೀವು ನನ್ಗೆ ಸ್ವಲ್ಪ ಕೊಡಿ ಅಂತ ನಾನು ಕೋಪರೇಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಹಿರಿಯರ ಜೊತೆ ಒಬ್ರ ಜೊತೆ ಮಾತಾಡಿದ್ದೀವಿ, ಅದೇ ಅವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ, ಮಾತಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವರು ಇನ್ನೊಬ್ರು ಐ ಸಿಯಲ್ಲಿ ಇದ್ದಾರೆ, ಇನ್ಫಾರ್ಮೇಶನ್ ಇದೆ ಅವ್ರ ಜೊತೆ ಟಚ್ ಅಲ್ಲಿ. ಸರ್ ಆಕ್ಚುಲಿ ಅಪರಾಧ ನಂತರ ಏನಾಯ್ತು ಅಂತ ಹೇಳಿದ್ರೆ ನಾನು ಏನ್ ಮಾಡ್ತಾ ಇಲ್ಲ, ಬಟ್ ಈಗ ನಿಮ್ಮ ಮೇಲೆ ಆಗಿರುವಂತಹ ಮೂರು FIR ಮೂರು FIR ಅಂದ್ರೆ 227 ಮಾಡಿದ್ರೆ ಮತ್ತೆ ಈ ಮೂರಲ್ಲಿ ಸಹ ನಿಮ್ದು ನೆಗ್ಲಿಜೆನ್ಸಿ ಅಂತ ಪರ್ಟಿಕ್ಯುಲರ್ ಆಗಿ ಮೂರನ್ನು ಮೆನ್ಷನ್ ಆಗಿದೆ. ಸೊ ನೀವು ಅವತ್ತು ಎಲ್ಲಿಗೆ ಹೋಗಿದ್ರಿ ಮತ್ತೆ ಯಾವ ರೀತಿ ಅದು ಆಕ್ಸಿಡೆಂಟ್ ಆಯ್ತು ಮತ್ತೆ ನಿಮ್ ನಿರ್ಲಕ್ಷ್ಯತೆ ಏನಿತ್ತು ಅಲ್ಲಿ, ಅಂದ್ರೆ ಇಲ್ಲ ಬೇರೆ ಮೂಲಕ ಮಾತಾಡ್ತೀರಾ? ಹಿರಿಯರ ಜೊತೆ ಒಬ್ರ ಜೊತೆ ಮಾತಾಡಿದೀವಿ, ಅದೇ ಅವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ, ಮಾತಾಡಿದೀನಿ ಅಂತ ಹೇಳ್ತಿದ್ದಾರೆ. ಅವರು ಇನ್ನೊಬ್ರು ಐ ಸಿಯಲ್ಲಿ ಇದ್ದಾರೆ, ಇನ್ಫಾರ್ಮೇಶನ್ ಇದೆ ಅವ್ರ ಜೊತೆ ಟಚ್ ಅಲ್ಲಿ. ಸರ್ ಸರ್ ಆಕ್ಚುಲಿ ಈಗ ನಿಮ್ಮ ಅಪರಾಧ ನಂತರ ಏನಾಯ್ತು ಅಂತ ಹೇಳಿದ್ರೆ ನಾನು ಏನ್ ಮಾಡ್ತಾ ಇಲ್ಲ, ಬಟ್ ಈಗ ನಿಮ್ಮ ಮೇಲೆ ಆಗಿರುವಂತಹ ಮೂರು FIR ಮೂರು FIR ಅಂದ್ರೆ 227 ಮಾಡಿದ್ರೆ ಮತ್ತೆ 338 ಈ ಮೂರಲ್ಲಿ ಸಹ ನಿಮ್ದು ನೆಗ್ಲಿಜೆನ್ಸಿ ಅಂತ ಪರ್ಟಿಕ್ಯುಲರ್ ಆಗಿ ಮೂರನ್ನು ಮೆನ್ಷನ್ ಆಗಿದೆ. ಸೊ ನೀವು ಅವತ್ತು ಎಲ್ಲಿಗೆ ಹೋಗಿದ್ರಿ
ಮತ್ತೆ ಯಾವ ರೀತಿಯಾದ ಆಚರಣೆ ಆಯ್ತು, ಮತ್ತೆ ನಿಮ್ ನಿರ್ಲಕ್ಷ್ಯತೆ ಏನಿತ್ತು ಅಲ್ಲಿ, ಅಂದ್ರೆ ಇಲ್ಲ ಬೇರೆ ಮೂಲಕ ಮಾತಾಡ್ತೀರಾ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಕ್ಲಾರಿಟಿ. ಆರ್ ಟಿ ಓ ಆಫೀಸರ್ಸ್ ಆಲ್ರೆಡಿ ರಿಪೋರ್ಟ್ ಕೊಟ್ಟಿದ್ದಾರೆ, ಏಕ ಬಿಕ್ಕಿ ಆದ್ಮೇಲೆ ಈ ರಿಪೋರ್ಟ್ ನನಗೆ ಗೊತ್ತಿಲ್ಲ, ಆರ್ ಟಿ ಓ ರಿಪೋರ್ಟ್. ಬಟ್ ನೀವು ಆ ರೋಡ್ ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಸ್ಪೀಡಲ್ಲಿ ಬರೋಕ್ಕಾಗಲ್ಲ ಅಶ್ವತ್ಥನಾಥಲ್ಲಿ. ಅದು ಚಿಕ್ಕ ರೋಡ್ ಇದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಯಾರಾದ್ರೂ ನೀವು ಆ ರೋಡ್ ಓಡಾಡಿದ್ರೆ ಅಷ್ಟು ಸ್ಪೀಡಲ್ಲಿ ಬರೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಒಂದು ವೈಟ್ ಪಟ್ಟಿ ಇದೆ, ಇನ್ನೊಂದು ವೆಹಿಕಲ್ಲು ವೈಟ್ ಪಟ್ಟಿಯಿಂದ ಹೆಚ್ಚು ಕಡಿಮೆ ಇಂದ ಅರ್ಧ ಈ ಕಡೆನೇ ಇತ್ತು. ಸೊ ನನಗಿದ್ದ ಜಾಗನೇ ಇಷ್ಟು, ಆ ಜಾಗ ನಾನು ಹೋಗ್ತಾ ಇರಬೇಕಾದ್ರೆ ಅವ್ರು ಸಡನ್ ಆಗಟ್ಟ ಬಂದು ಇಷ್ಟ ಆಯಿತು. ಸೊ ನೀವು ಕೇಳಿದಕ್ಕೆ ಸರ್ ಇದೇ ಸರ್ ಎಕ್ಸ್ಪ್ಲನೇಷನ್. ಇಷ್ಟೇ ಸರ್ ನನ್ನ ಕಡೆಯಿಂದ ಹೇಳಬೇಕಾದ್ರು, ದಯವಿಟ್ಟು ನಂಗೆ ಸ್ವಲ್ಪ ಟೈಮ್ ಬೇಕು ಇಲ್ಲಿಂದೆಲ್ಲ ಹೊರಗಡೆ ಬರೋದಕ್ಕೆ. ನಾನು ಎಲ್ಲೂ ಹೋಗಲ್ಲ ಮತ್ತೆ ಪುನಃ ನಿಮ್ಮ ಮುಂದೆ ನಾನು ಬರಲೇಬೇಕು, ನಾನು ಕೂತ್ಕೊಳ್ಳೇಬೇಕು, ನನ್ನ ಸಿನಿಮಾ ಬಗ್ಗೆ ಮಾತಾಡಬೇಕು. ಇದಿಷ್ಟಕ್ಕೆ ಮುಗಿಲ್ಲ, ಅದೇ ಕರೆದಾಗೆಲ್ಲ ಬರಬೇಕು ಅಂತ ಹೇಳಿದ್ದಾರೆ. ಅದು ಆಯಿತು ಅಂತ ಹೇಳಿದ್ದೀವಿ ಸರ್. ನೀವು ಸ್ನೇಹಿತರೇವ ಸರ್, ನೀವು ಕೇಳಿದ್ರೆ ನಿಮ್ಮ ಸೈಡ್ ಆಫ್ ದಿ ಸ್ಟೋರಿ ನರಿದ್ರೆ ಹೇಳಿ ಅಂತ ಖಂಡಿತ ಸ್ನೇಹಿತರ ಜೊತೆ ನಿಂತಿದ್ರು ಸರ್. ಇಲ್ಲ ಅಂದಿದ್ರೆ ನಾನು ಇವತ್ತು ಈಚೆ ಬರೋ ಸ್ಥಿತಿ ಇರಲಿಲ್ಲ. ಸರ್ ನಾನು ಅವಾಗ ಹೇಳಿದ್ನಲ್ಲ ಸರ್, ನಂಗೆ ಏನು ಅಂತ ಹೋಗ್ಲಿ ಸರ್, ಆ ಟೈಮಲ್ಲಿ ಹೋಗ್ಬಿಟ್ಟು ಅವರು ಅವ್ರ ದುಃಖದಲ್ಲಿ ಇರ್ತಾರೆ, ಹೋಗ್ಬಿಟ್ಟು ಇದಕ್ಕೆ ಕಾರಣಕರ್ತ ನಾನು ನನ್ನಿಂದ ಅಪಘಾತ ಅಂತ ಯೋಗ ಹೇಳ ಸರ್ ನಾನು. ಅದು ಈಸಿ ಸರ್ ಹೇಳೋದಕ್ಕೆ, ಅದು ಒಳಗಡೆ ನಾವು ಅನುಭವಿಸ್ತಿರ್ತೀವಲ್ಲ ಸರ್, ಅದು ನಮಗೆ ಮಾತ್ರ ಗೊತ್ತಿರ್ತಾರೆ ಏನು ಅಂತ ಅಲ್ವಾ ಸರ್. ಹ್ಯೂಮನ್ ಸೈಡ್ ಇಂದ ನೋಡಕ್ಕೆ ನನ್ಗೇನು, ನನಗೊಂದು ಅರ್ಗಿಸ್ಕೊಳ್ಳೋಕೆ ಟೈಮ್ ಬೇಕಲ್ಲ ಸರ್, ಅಲ್ಲಿ ಏನಾಗಿರುತ್ತೆ ಏತ್ತೆ ಅಂತ. ಯಾಕಂದ್ರೆ ನನಗಿನ್ನ ಅದು ಕಣ್ಣಲ್ಲಿ ಗೊತ್ತಾಗುತ್ತದೆ, ಅದು ಆಕ್ಸಿಡೆಂಟ್ ಆಗಲಿ ಇನ್ನೊಂದಲ್ಲಿ ಮತ್ತೊಂದಲ್ಲಿ ಅಂದ್ರೆ ಈಚೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಇಮಿಡಿಯೇಟ್ ಹೋಗ್ಬಿಟ್ಟು ನಾನು ಅವ್ರ ಮನೆ ಹತ್ರ ಮಾತಾಡ್ಬಿಡ್ತೀನಿ, ಇಮಿಡಿಯೇಟ್ ಹೋಗ್ಬಿಟ್ಟು ನಾನು ಹಂಗಾಗಲ್ಲ. ಯಾಕಂದ್ರೆ ಇದ್ರ ಮಧ್ಯೆ 1000 ನ್ಯೂಸ್ ಬರ್ತಾ ಇರ್ತದೆ, 800 ಅಂತೆ ಅದಂತೆ ಇದಂತೆ, ಇದರಲ್ಲಿ ನನ್ನ ಫ್ಯಾಮಿಲಿ ಇನ್ವಾಲ್ವ್ ಆಗಿರ್ತದೆ, ಅವರು ಡಿಸ್ಟರ್ಬ್ ಆಗಿರ್ತಾರೆ. ಖಂಡಿತ ಸರ್, ನನ್ ಅವ್ರು ಹೇಳೋದಿಷ್ಟೇ, ನಿಮ್ ದುಃಖ ನನ್ಗೆ ಅರ್ಥ ಆಗುತ್ತೆ. ಆ ನೋವಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಅಂತ ಅಷ್ಟು ಹೇಳಕ್ ಸಾಧ್ಯ, ಯಾಕಂದ್ರೆ ಅದು ಆಕಸ್ಮಿಕ. ಮತ್ತು ನನ್ನ ಕಡೆಯಿಂದ ಏನ್ ಸಹಾಯ ಆಗ್ಬೋದು ಖಂಡಿತ ನಾನು ಅದನ್ನು ಮಾಡೇ ಮಾಡ್ತೀನಿ, ಅಷ್ಟನ್ನ ಮಾತ್ರ ನಾನು ಹೇಳ್ತೇನೆ ಸರ್. ಅದೇ ತಳಮಳದಲ್ಲಿ ನಾನು ಇದ್ದೀನಿ ಸರ್. ಆಮೇಲೆ ಕಾನೂನು ಪ್ರಕ್ರಿಯೆಗೆ ಏನಿರುತ್ತೆ, ಈ ಒಂದು ಇನ್ಶೂರೆನ್ಸ್ ಇರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ದಾಖಲಾತಿ ಕೇಳಿದ್ರು ಕೊಟ್ಟಿದ್ದೀವಿ, ಇವತ್ತು ತನಿಖೆ ನಡೀತಾ ಇದೆ. ಈ ನಾವು ಹೇಳ್ದಂಗೆ ಈ ಉದ್ದೇಶ ಇಲ್ಲಿ ಕರೆದಿದ್ದು ಆ ತನಿಖೆ ಬಗ್ಗೆ ಆಗಲಿ ಅಥವಾ ಯಾರು ತಪ್ಪು ಯಾರು ಸರಿ ಅಂತ ಹೇಳ್ಬೇಕು ಅದ್ರ ಬಗ್ಗೆ ನಾವು ಯಾವುದು ಮಾತಾಡೋ ಉದ್ದೇಶ ಏನಿಲ್ಲ. ಉದ್ದೇಶ ಇದ್ದೇ ಇಷ್ಟು ಒಂದು
ಮಾಧ್ಯಮದ ಮುಂದೆ ಏನಾಯ್ತು ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಹೇಳಿರ್ಲಿಲ್ಲ. ಇನ್ನೊಂದು, ಇದುವರೆಗೂ ನಾವು ಅವ್ರಿಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ, ಮತ್ತೆ ಮುಂದಿನ ದಿನದಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಸಮಾಧಾನ ಮಾಡೋ ಕೆಲಸ ನಾವು ಮಾಡ್ತೀವಿ. ಸೊ ಸರ್, ಅವರ ಮಕ್ಕಳು ಅಂತಂದ್ರೆ ಡೈರೆಕ್ಟ್ ಆಗಿ ಮಾತಾಡಲಿಲ್ಲ ಸರ್, ಅವರ ಸಂಬಂಧಿಕರ ಮುಖಾಂತರ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ತಾಯಿ ಕಾರ್ಯ ಮಾಡ್ತಾ ಇದ್ರು, ತಂದೆ ಐಸಿಯಲ್ಲಿ ಇದ್ದಾರೆ, ಇನ್ನು ಹೊರಗಡೆ ಬಂದಿಲ್ಲ. ಅವರು ಅದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಒಂದು ನೋವಿದೆ. ಇನ್ನೊಂದು, ಇವ್ರು ಹೇಳ್ದಾಗೆ ನಾವು ಇಮ್ಡಿಯೇಟ್ ಅವ್ರ ಮುಂದೆ ಹೋದ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂದ್ಬಿಟ್ಟು ನಮಗೂ ಕೂಡ ಇಲ್ಲ. ಯಾಕಂದ್ರೆ ಇವರು ಮಾನಸಿಕವಾಗಿ ಹೋಗಿದ್ರು. ಸೊ ಹಾಗಾಗಿ ಅವರ ದೊಡ್ಡವ್ರ ಮುಖಾಂತರ ನಾವು ಅಪ್ರೋಚ್ ಮಾಡಿ ಕೇಳ್ಕೊಂಡಿದ್ವಿ, ನಮಗೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡಿ, ಅವ್ರ ಐಸಿಯಲ್ಲಿ ಇರತಕ್ಕಂಥ ವ್ಯಕ್ತಿನ ನಮಗೆ ನೋಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದೀವಿ. ಸೊ ಹೋಗ್ಬಿಟ್ಟು ನಾವು ಸಮಾಧಾನ, ನಮ್ಮ ಕೈಲಾಗಿದ್ದೇನು ಒಂದು ಸಮಾಧಾನ ಹೇಳ್ಬೋದು ಅವರಿಗೆ. ಅವ್ರ ದುಃಖದಲ್ಲೂ ನಾವು ಭಾಗಿಯಾಗ್ಬೋದು, ಆದ್ರೆ ಹೋದ ಜೀವ ಮತ್ತೆ ವಾಪಸ್ ತಂದು ಕೊಡೋಕ್ಕಾಗಲ್ಲ. ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಮಾನವೀಯ ದೃಷ್ಟಿಯಿಂದ ಮಾಡೋ ಪ್ಲಾನ್ ಇದೆ. ಹಾಗೆ ಮುಂದಿನ ದಿನದಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಸಾಂತ್ವನ ಮಾಡೋ ಇದು ಕೂಡ ಇದೆ. ಅವ್ರ ಕಾಲಿಗೋಸ್ಕರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸ್ನೇಹಿತರು